ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳಿಗೆ ಮತ್ತೊಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಎರಡು ಗುಂಪುಗಳ ಈ ಟಾಸ್ಕ್ಗೆ ಗಜಕೇಸರಿ ಮತ್ತು ಸಂಪತ್ತಿಗೆ ಸವಾಲಂತ ಹೆಸರಿಡಲಾಗಿದೆ ಒಂದು ಟೀಂನಲ್ಲಿ ವಿನಯ್ ಸಂಗೀತ ನಮ್ರತಾ ಸ್ನೇಹಿತ್ ಸಿರಿ ಪ್ರತಾಪ್ ಇದ್ರೆ ಇನ್ನೊಂದು ತಂಡದಲ್ಲಿ ತನಿಷಾ ಮೈಕಲ್ ಕಾರ್ತಿಕ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ನೀತು ಇದ್ದಾರೆ ಈ ಟಾಸ್ಕ್ನ ಉಸ್ತುವಾರಿಯನ್ನ ಬ್ರಹ್ಮಾಂಡ ಗುರುಜಿ ವಹಿಸಿಕೊಂಡಿದ್ದಾರೆ ಅಂದಹಾಗೆ ಈ ಟಾಸ್ಕ್ ನಿಯಮ ಹೇಗೆ ಅಂತ ನೋಡೋದಾದ್ರೆ ಮೊದಲಿಗೆ ಗುರುಜಿ ಟಾಸ್ ಹಾಕ್ತಾರೆ ಈ ಟಾಸ್ ಗೆದ್ದ ತಂಡ ಎದುರಾಳಿ ತಂಡಕ್ಕೆ ಒಂದು ಸವಾಲನ್ನ ಕೊಡಬೇಕು ಈ ಸವಾಲನ್ನ ಎದುರಾಳಿ ತಂಡಕ್ಕೆ ಕೊಡುವ ಮುನ್ನ ಉಸ್ತುವಾರಿ ಇದನ್ನ ಕೊಡಬೇಕು ಬೇಡುವ ಅಂತ ನಿರ್ಧರಿಸಿದ ಬಳಿಕವೇ ಮುಂದುವರಿಸಬೇಕು ಒಂದು ವೇಳೆ ಆ ಸವಾಲು ಉಸ್ತುವಾರಿ ಬೇಡ ಅಂದ್ರೆ ಅದನ್ನ ಬಿಗ್ ಬಾಸ್ ಲೆಕ್ಕಕ್ಕೆ ತಗೊಳ್ಳಲ್ಲ ಈಗ ಒಂದು ತಂಡ ಕೊಟ್ಟ ಸವಾಲನ್ನ ಎದುರಿಸೋದಕ್ಕೆ ಆಗದೇ ಇದ್ರೆ ಆಗ ಪಾಯಿಂಟ್ ಸವಾಲ್ ಕೊಟ್ಟ ಟೀಮ್ಗೆ ಹೋಗುತ್ತೆ ಒಂದು ವೇಳೆ ನಾವು ಸವಾಲ್ನ ಪೂರ್ತಿ ಮಾಡ್ತೀವಿ ಅಂದ್ರೆ ಒಂದು ಪಾಯಿಂಟ್ ಸವಾಲ್ ತಗೊಂಡ ತಂಡಕ್ಕೆ ಸಿಗುತ್ತೆ ಒಂದು ವೇಳೆ ಸವಾಲ್ ತಗೊಂಡು ಅದರಲ್ಲಿ ಸೋತ್ರೆ ಸವಾಲ್ ಕೊಟ್ಟ ತಂಡಕ್ಕೆ ಒಂದು ಪಾಯಿಂಟ್ ಸಿಗುತ್ತೆ ಇದು ಹೇಗೆ ಅಂದ್ರೆ ಎಸ್ ಆರ್ ನೋ ಎದುರಾಳಿ ತಂಡ ಎಷ್ಟು ನೋ ಅಂತ ಹೇಳ್ತಾರೋ ಅಷ್ಟು ಪಾಯಿಂಟ್ ಸವಾಲ್ ಕೊಟ್ಟ ತಂಡಕ್ಕೆ ಹೋಗುತ್ತೆ ಹೀಗೆ ಟಾಸ್ಕ್ ಒಮ್ಮೆ ಗಜಕೇಸರಿ ತಂಡಕ್ಕೆ ಇನ್ನೊಮ್ಮೆ ಸಂಪತ್ತಿಗೆ ಸವಾಲ್ ತಂಡಕ್ಕೆ ಹೋಗುತ್ತೆ ಯಾರು ಈ ಸವಾಲನ್ನ ನೋವು ಅಂತ ಹೆಚ್ಚಾಗಿ ಹೇಳ್ತಾರೋ ಅವರು ಈ ಟಾಸ್ಕ್ ಅಲ್ಲಿ ಸೋಲ್ತಾರೆ ಅಂದಹಾಗೆ ಈ ಟಾಸ್ಕ್ ನಲ್ಲಿ ಮೊದಲಿಗೆ ವಿನಯ್ ತಂಡ ಟಾಸ್ಕ್ ಗೆದ್ದಿದೆ ಅವರು ಕಾರ್ತಿಕ್ ಅವರ ತಂಡಕ್ಕೆ ಸವಾಲನ್ನ ಕೊಟ್ಟಿದ್ದಾರೆ ಕಾರ್ತಿಕ್ ಹಾಗೂ ತುಕಾಲಿ ಸಂತೋಷ್ ತಲೆಯನ್ನ ಬೋಳಿಸಬೇಕು ಅಂತ ಸವಾಲನ್ನ ಕೊಟ್ಟಿದ್ದಾರೆ ಈ ಸವಾಲಿನಿಂದ ತನಿಷಾ ಮತ್ತೆ ನಮ್ರತಾ ಸಂಗೀತ ಮಧ್ಯೆ ದೊಡ್ಡ ಮಾತಿನ ಚಕಾಮಕಿಯೇ ನಡೆದಿದೆ ಸಂಗೀತ ಮುಂದೆ ಬಂದು ತುಕಾಲಿ ಸಂತೋಷ್ ಹಾಗೆ ಕಾರ್ತಿಕ್ ಅವರು ಅವರ ತಲೆಯನ್ನ ಫುಲ್ ಶೇವ್ ಮಾಡಬೇಕು ಅಂತ ಸವಾಲನ್ನ ಹಾಕ್ತಾರೆ ಇದಕ್ಕೆ ತನ ಅವರು ಬದಲು ಇಬ್ ಲೀಸ್ಟ್ ಕನ್ಸಿಡರ್ ಮಾಡ್ಬೋದಲ್ವಾ ಅಂತ ಕೇಳ್ತಾರೆ ಇದಕ್ಕೆ ಸಂಗೀತ ಇವಾಗ ಸಡನ್ ಆಗಿ ಮಾತಾಡಿದ್ರೆ ಆಗಲ್ಲ ಅಂತ ಉತ್ತರಿಸ್ತಾರೆ ಇದಾದ ನಂತರ ತನಿಷಾ ನಮ್ರತ ಮಧ್ಯೆ ಕಿತ್ತಾಟವೇ ನಡೆಯುತ್ತೆ ಇಷ್ಟ ಬಂದಂಗೆಲ್ಲ ಮಾತಾಡ್ಬೇಡ ನೀನು ಅಂತ ತನಿಷ ಕೂಗಾಡ್ತಾರೆ ಇದಕ್ಕೆ ನಮ್ರತ ನಿಮ್ ಪ್ರಾಬ್ಲಮ್ ಏನು ಬಾಯಿ ಇದೆ ಅಂತ ಮಾತಾಡೋದಲ್ಲ ನೀವು ಬಾಯಿ ಮುಚ್ಕೊಂಡಿರ್ಬೇಕು ನಮ್ರತ ಈ ರೀತಿ ಹೇಳ್ತಾ ಇದ್ದಂತೆ ಇದಕ್ಕೆ ತನಿಷ ಅವರು ಬೇಡ ಕಿವಿ ಮುಚ್ಕೊಳ್ಳೆ ಅಂತಾರೆ ಇನ್ನು ತಲೆ ಬೋಳಿಸುವ ಸವಾಲನ್ನ ಕಾರ್ತಿಕ್ ತುಕಾಲಿ ಸಂತೋಷ್ ಒಪ್ಕೋತಾರೆ ಪಾಯಿಂಟ್ಗೋಸ್ಕರ ತಂಡಕ್ಕೋಸ್ಕರ ಕೂದಲು ತೆಗೆಯೋದಾಗಿ ಹೇಳ್ತಾರೆ ಕೂದಲು ಎಲ್ಲೂ ಹೋಗಲ್ಲ ವಾಪಸ್ ಬರುತ್ತೆ ಅಂತ ಕಾರ್ತಿಕ್ ಹೇಳ್ತಾರೆ ಇನ್ನು ತಲೆ ಬೋಳಿಸಿದ್ಮೇಲೆ ತನಿಷಾ ಸಂಗೀತಾಗೆ ಖುಷಿನ ಮೇಡಮ್ ಅಂತ ಕೋಪದಲ್ಲೇ ಕೇಳ್ತಾರೆ ಈ ಟಾಸ್ಕ್ನಲ್ಲಿ ಸಂಗೀತರ ವರ್ತನೆಯನ್ನ ನೋಡಿದ ಜನ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಸಂಗೀತ ಚಮಚ ಗ್ಯಾಂಗ್ಗೆ ಸೇರಿದ್ದಾಳೆ ಅಂತ ಕಾಲಿಳಿತಿದ್ದಾರೆ ಇನ್ನು ಕೆಲವರು ನೀವು ಬೇಕಾದರೂ ಆಡಿ ಆದರೆ ನಮೃತ ವಿನಯ್ ಜೊತೆ ಇರಬೇಡಿ ಅಂತ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಇನ್ನು ಕೆಲವರಂತೂ ಸಂಗೀತ ಎರಡು ತಲೆ ಹಾವು ಅಂತ ಉಗಿತಾ ಇದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ನಲ್ಲಿ ದಿನಗಳು ಉರುಳ್ತಾ ಇವೆ ಆಟ ಕಷ್ಟವಾಗ್ತಾ ಇದೆ ಗೆಲ್ಲುವ ತವಕ ಮನೆ ಮಂದಿಯಲ್ಲೂ ಹೆಚ್ಚಾಗ್ತಾ ಇದೆ ಆದ್ರೆ ಹೊರಗಿನ ಜನಕ್ಕೆ ಬೇಸರವಾಗುವ ವಿಚಾರ ಏನಂದ್ರೆ ಮನೆಯೊಳಗಿನ ಕೆಲವರು ಬಾಂಧವ್ಯವನ್ನೇ ಕಳೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಬ್ಬರ ಬಗ್ಗೆ ಇನ್ನೊಬ್ಬರ ಮನಸ್ಸಿನಲ್ಲಿ ದ್ವೇಷ ತಂದಿಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೊದಲಿನಿಂದನೂ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಸಂಗೀತ ತನಿಷಾ ತುಂಬಾ ಆತ್ಮೀಯರಾಗಿರುವ ಸ್ನೇಹಿತರು ಅಸಮರ್ಥರಾಗಿ ಬಂದಾಗಿನಿಂದಲೂ ಒಬ್ಬರಿಗೊಬ್ಬರು ಬಿಟ್ಟುಕೊಡುವ ಮಾತೇ ಇಲ್ಲ ಆದರೆ ಅದ್ಯಾಕೋ ಈಗ ಸಂಗೀತ ಬೇರೆ ಟೀಮ್ ಸೇರಿದ್ದಾರೆ ಲೂಡೋ ಟಾಸ್ಕ್ ನಂತರ ಸಂಗೀತ ಮನಸ್ಸೆ ಒಡೆದು ಹೋದಂತಾಗಿದೆ ಅದಾದ ನಂತರ ಸಂಗೀತ ತನಿಷಾ ಜೊತೆ ಹಾಗೂ ಕಾರ್ತಿಕ್ ಜೊತೆ ಮಾತನಾಡಿದ್ದರಾದ್ರೂ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಹೇಳಿರುವ ಪಾಠದಿಂದ ಸಂಗೀತ ಮತ್ತೆ ತಮ್ಮ ಮನಸ್ಸನ್ನ ಬದಲಿಸಿದ್ದಾರೆ ಅಂತ ಹೇಳಬಹುದು ವೀಕೆಂಡ್ ನಲ್ಲಿ ಕಾರ್ತಿಕ್ ಹಾಗೂ ಸಂಗೀತ ಕಿಚ್ಚನ ಮುಂದೆ ಹೇಳಿರುವ ಮಾತುಗಳನ್ನ ನೆನಪಲ್ಲಿಟ್ಕೊಂಡು ಇದೀಗ ಅವರಿಗೆ ತಿರುಗಿ ಬಿದ್ದಂತೆ ಕಾಣಿಸ್ತಾ ಇದೆ ಅಂದ ಹಾಗೆ ಬಿಗ್ ಬಾಸ್ ಮನೆಗೆ ಇದೀಗ ಗೆಸ್ಟ್ ಒಬ್ಬರ ಆಗಮನವಾಗಿದೆ ಹೌದು ಆಗಾಗ ಬಿಗ್ ಬಾಸ್ಗೆ ಗೆಸ್ಟ್ಗಳ ಆಗಮನ ಆಗ್ತಲೇ ಇರುತ್ತೆ ಈ ವಾರ ಮೊದಲ ದಿನವೇ ಬ್ರಹ್ಮಾಂಡ ಗುರುಜಿ ಬಂದಿದ್ದಾರೆ ಗುರುಜಿ ಸೀಸನ್ ಮೊದಲ ಸ್ಪರ್ಧಿಯಾಗಿದ್ದವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಕೊಟ್ಟು ಮನೆ ಮಂದಿಗೆಲ್ಲ ಸಂಕಟ ತಂದಿಟ್ಟಿದ್ದಾರೆ ಗುರುಜಿ ಏನೇ ತೊಂದರೆ ಕೊಟ್ಟರು ಅದನ್ನೆಲ್ಲ ಮನೆ ಮಂದಿ ಸಹಿಸಿಕೊಳ್ಳಲೇಬೇಕು ಇನ್ನು ಬಿಗ್ ಬಾಸ್ ಸೂಚನೆ ಕೊಟ್ಟಿದ್ದೆ ತಡ ಬ್ರಹ್ಮಾಂಡ ಗುರುಜಿ ಎಲ್ರಿಗೂ ತೊಂದರೆ ಕೊಟ್ಟಿದ್ದಾರೆ ವಾರದ ಆರಂಭದಲ್ಲಿಯೇ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿತ್ತು ನಾಮಿನೇಷನ್ ಕ್ಯಾಪ್ಟನ್ ಟಾಸ್ಕ್ ಎಲ್ಲದಕ್ಕೂ ವಿಭಿನ್ನವಾದ ಟಾಸ್ಕ್ಗಳನ್ನೇ ನೀಡಿದ್ದಾರೆ ಅದರಂತೆ ಗುರುಜಿ ಕಡೆಯಿಂದ ಮನೆಯಲ್ಲಿ ನಾಮಿನೇಷನ್ ಟಾಸ್ಕ್ ಅನ್ನು ಕೊಡಲಾಗಿತ್ತು ಮಡಕೆಯನ್ನು ಒಡೆಯುವ ಮೂಲಕ ನಾಮಿನೇಷನ್ ಮಾಡಬೇಕು ಒಬ್ಬೊಬ್ಬರು ಆಕ್ರೋಶದ ಧ್ವನಿಯಿಂದಾನೇ ನಾಮಿನೇಟ್ ಮಾಡಿದ್ದಾರೆ ಅದರಲ್ಲಿ ಕ್ಯಾಪ್ಟನ್ ಆದ ಕಾರ್ತಿಕ್ ಹಾಗೂ ನೇರವಾಗಿ ನಾಮಿನೇಟ್ ಆದಂತಹ ನೀತು ಬಿಟ್ಟು ಮನೆಯವರಿಂದ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಇಬ್ರನ್ನ ಮೊದಲೇ ಸೇವ್ ಮಾಡುವ ಅವಕಾಶವನ್ನ ಬಿಗ್ ಬಾಸ್ ಕೊಟ್ಟಿದ್ರು ಹೌದು ಕಾರ್ತಿಕ್ ಸಂಗೀತ ತನಿಷಾ ಮಧ್ಯೆ ಒಳ್ಳೆ ಬಾಂಧವ್ಯ ಇತ್ತು ಎಷ್ಟೇ ಸಲ ಕಿತ್ತಾಡಿದ್ರು ಕೂಡ ಮತ್ತೆ ಮತ್ತೆ ಒಂದಾಗಿದ್ದಾರೆ ಕಾರ್ತಿಕ್ ಮತ್ತು ಸಂಗೀತ ನಡುವೆ ಎಷ್ಟೋ ಬಾರಿ ಜಗಳವಾಗಿದೆ ಅದರಲ್ಲೂ ನಾಮಿನೇಷನ್ ವಿಚಾರದಲ್ಲಿ ಈ ಬಾರಿ ಕಾರ್ತಿಕ್ಗೆ ಒಂದು ಅವಕಾಶವನ್ನ ಕೊಡಲಾಗಿತ್ತು ಕಾರ್ತಿಕ್ ಯಾರನ್ನಾದ್ರೂ ಸೇವ್ ಮಾಡಬೇಕು ಎಂಬ ಆದೇಶವನ್ನ ಬಿಗ್ ಬಾಸ್ ಕೊಟ್ಟಿದ್ರು ಅದರಂತೆ ಸಂಗೀತರನ್ನ ಸೇವ್ ಮಾಡಬಹುದಾ ಎಂಬ ಕಲ್ಪನೆ ಎಲ್ಲರಲ್ಲೂ ಇತ್ತು ಯಾಕಂದ್ರೆ ನಾಮಿನೇಷನ್ ನಿಂದ ಉಳಿಸದೇ ಇದ್ದ ಕಾರಣಕ್ಕೆ ಸಂಗೀತ ಜಗಳ ಆಡ್ತಾ ಇದ್ರು ಆದರೆ ಇದೀಗ ಕಾರ್ತಿಕ್ ಮತ್ತೆ ತನಗೆ ಸಿಕ್ಕ ಅವಕಾಶದಲ್ಲಿ ಮೈಕಲ್ನ ಸೇವ್ ಮಾಡಿದ್ದಾರೆ ಇದಾದ ನಂತರ ಕಾರ್ತಿಕ್ ಬಳಿ ಹೋಗಿ ಗುಡ್ ಡಿಸಿಷನ್ ಎಂಬುದಾಗಿ ಸಂಗೀತ ಹೇಳಿದ್ದಾರೆ ಇನ್ನು ಈ ಟಾಸ್ಕ್ ಮುಗಿತಾ ಇದ್ದಂತೆ ಸಂಗೀತ ದಿನವಿಡೀ ವಿನಯ್ ತಂಡದಲ್ಲಿಯೇ ಹೆಚ್ಚಾಗಿ ಕಾಣಿಸಿಕೊಂಡಿದ್ರು ಅದರಲ್ಲೂ ನಮೃತ ಜೊತೆಗೆ ಹೆಚ್ಚು ಕ್ಲೋಸ್ ಆಗಿದ್ರು ನಮೃತ ಬೇರೆ ಆಗಾಗ ತನಿಷಾ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಬರುವಂತಹ ಮಾತುಗಳನ್ನೇ ಆಡ್ತಾ ಇದ್ರು ಇದು ಅವರಿಬ್ಬರ ನಡುವೆ ಬಿಟ್ಟಿರುವ ಬಿರುಕು ದೊಡ್ಡದಾಗುವುದಕ್ಕೂ ಕೂಡ ಕಾರಣ ಆಯಿತು ನಾಮಿನೇಟ್ ಮಾಡುವ ವಿಚಾರದಲ್ಲೂ ಅಷ್ಟೇ ಸಂಗೀತ ತನಿಷ ಹೆಸರು ತಗೊಂಡ್ರೆ ತನಿಷ ಸಂಗೀತ ಹೆಸರನ್ನ ತಗೊಂಡಿದ್ದಾರೆ ಇನ್ನು ಹೆಚ್ಚಾಗಿ ವಿನಯ್ ಟೀಮ್ನಲ್ಲೇ ಸಂಗೀತ ಕಾಣಿಸಿಕೊಂಡಿದ್ರೆ ಈ ಕಡೆ ತನೀಶ ಹಾಗೂ ಕಾರ್ತಿಕ್ ಮಾತ್ರ ಜೊತೆಯಾಗಿಯೇ ಇದ್ರು ಅಂದಹಾಗೆ ಕಿಚ್ಚ ಸುದೀಪ್ ಅವರು ಸಂಗೀತ ಶೃಂಗೇರಿಯವರಿಗೆ ಫ್ರೆಂಡ್ಶಿಪ್ನ ಪಾಠ ಮಾಡಿದ್ರು ಸಹ ಅದು ಫಲಿಸಿದಂತೆ ಕಾಣಿಸ್ತಾ ಇಲ್ಲ ಮತ್ತೆ ಈ ಬಾರಿ ಕೂಡ ಅವರು ತಮ್ಮ ಮೈಂಡ್ ಗೇಮ್ ಆರಂಭ ಮಾಡಿದ್ದಾರೆ ಅಂದಹಾಗೆ ಕಳೆದ ವಾರ ಸಂಗೀತ ಅವರು ತನಿಷಾಗೆ ಫ್ಲಿಪ್ ಎಂಬ ಪದ ಬಳಕೆಯನ್ನ ಮಾಡಿದ್ರು ಆದರೆ ಇದೀಗ ಎಲ್ಲರ ಮುಂದೆ ತನಿಷಾ ಕುಪ್ಪಂಡ ಸಂಗೀತ ಅವರ ಎರಡು ಮುಖ ಇದೆ ಎಂಬುದಾಗಿ ಬಯಲು ಮಾಡಿದ್ದಾರೆ ಹೌದು ಫೇಕ್ ಫ್ಲಿಪ್ ಡಬಲ್ ಫೇಸ್ ಗ್ರೂಪಿಸಂ ಇವೆಲ್ಲ ಒಂಥರ ಬಿಗ್ ಬಾಸ್ ಮನೆಗೆ ಅಂಟಿಕೊಳ್ಳುವ ಪದಗಳು ದೊಡ್ಡ ಮನೆಗೆ ಹೋಗುವ ಮುನ್ನ ಎಲ್ಲ ಸ್ಪರ್ಧಿಗಳು ಕಿಚ್ಚ ಸುದೀಪ್ ಅವರ ಮುಂದೆ ನಾನು ನಾನಾಗಿದ್ದು ಆಟ ಆಡ್ತೀನಿ ಅಂತ ಡೈಲಾಗ್ ಹೊಡೆದು ಒಳಗೆ ಹೋಗ್ತಾರೆ ಆಮೇಲೆ ಇನ್ನೊಬ್ಬರನ್ನ ಡಬಲ್ ಫೇಸ್ ಫೇಕ್ ರಿಯಲ್ ಫ್ಲಿಪ್ ಗ್ರೂಪಿಸಂ ಅಂತೆಲ್ಲ ಹೇಳ್ಕೊಂಡು ಕಿತ್ತಾಡ್ತಾ ಇದ್ದಾರೆ ಸಂಗೀತ ಅವರಂತೂ ಈ ಪದಗಳನ್ನು ಇತ್ತೀಚೆಗೆ ಜಾಸ್ತಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದು ಅವರ ಆಟಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಅವರ ಅರಿವಿಗೂ ಬಂದಂತಿಲ್ಲ ಮೊದಲ ವಾರದಿಂದ ಯಾರ ಜೊತೆ ಎಲ್ಲ ಜಗಳ ಮಾಡ್ಕೊಂಡಿದ್ರು ಇದೀಗ ಅವರ ಜೊತೆನೆ ಸಂಗೀತ ಕ್ಲೋಸ್ ಆಗಿ ನಡ್ಕೋತಾ ಇದ್ದಾರೆ ಆದರೆ ತನಿಷಾ ಹಾಗೂ ಕಾರ್ತಿಕ್ ಜೊತೆ ಅಂತರವನ್ನ ಕಾಯ್ಕೊಂಡಿದ್ದಾರೆ ಅದರಂತೆ ಓಪನ್ ನಾಮಿನೇಷನ್ ಸಮಯದಲ್ಲಿ ತನಿಷಾ ಅವರು ಸಂಗೀತ ಅವರ ಮುಖವನ್ನ ತೆರೆದಿಟ್ಟಿದ್ದಾರೆ ಮೊದಲು ಯಾರ ಜೊತೆ ಕಿತ್ತಾಡ್ತಾ ಇದ್ರೋ ಯಾರನ್ನ ಬೈಕೊಂಡು ಓಡಾಡ್ತಾ ಇದ್ರೋ ಅವರ ಜೊತೆ ಈಗ ತಿರುಗಾಡ್ತಾ ಇದ್ದಾರೆ ಇದು ಡಬಲ್ ಫೇಸ್ ಅಲ್ವೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಂಗೀತ ಅವರು ಕಾರ್ತಿಕ್ ಹಾಗೂ ತನಿಷರನ್ನ ಉರಿಸೋದಕ್ಕಂತಲೇ ವಿನಯ್ ಗೌಡ ಮತ್ತು ನಮ್ರತರನ್ನ ಸಪೋರ್ಟ್ ಮಾಡ್ತಿದ್ದಾರೆ ಇದು ಕಾರ್ತಿಕ್ ಹಾಗೂ ತನಿಷ ಗಮನಕ್ಕೂ ಬಂದಿದ್ದು ಇವರಿಬ್ರು ಈ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ ಇಷ್ಟೆಲ್ಲ ವಿಷಯ ಇದ್ಮೇಲೆ ಡಬಲ್ ಫೇಸ್ ಯಾರು ಯಾರು ಈ ಮನೆಯಲ್ಲಿ ರಿಯಲ್ ತನಿಷ ಸರಿನಾ ಸಂಗೀತ ಸರಿನಾ ಅಂತ ನೀವೇ ನಿರ್ಧಾರ ಮಾಡಬೇಕು ಇನ್ನು ಒಂದಷ್ಟು ವೀಕ್ಷಕರ ಕಮೆಂಟ್ ಅನ್ನ ಗಮನಿಸೋದಾದ್ರೆ ಕಾರ್ತಿಕ್ ಅವರು ತನ್ನ ತಂಡ ಗೆಲ್ಲೋದಕ್ಕೆ ತನ್ನ ಕೂದಲನ್ನೇ ತಂಡಕ್ಕೋಸ್ಕರ ಮುಡಿಪಾಗಿಟ್ಟ ಇದು ಇವರ ಹಠ ಹಾಗೂ ಛಲವನ್ನು ತೋರಿಸುತ್ತೆ ವಿನ್ನರ್ ಆಗೋದಕ್ಕೆ ಅರ್ಹವಾದ ವ್ಯಕ್ತಿ ಕಾರ್ತಿಕ್ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ ಇನ್ನೊಬ್ರು ಇತ್ತೀಚಿನ ಮನೆಯಲ್ಲಿನ ಬದಲಾವಣೆಗಳನ್ನ ನೋಡ್ತಾ ಇದ್ರೆ ಈ ಸಲದ ಬಿಗ್ ಬಾಸ್ ಸೀಸನ್ ಗೆಲ್ಲೋದಕ್ಕೆ ಪ್ರತಾಪ್ ಅವರೇ ಸೂಕ್ತ ವ್ಯಕ್ತಿ ಅಂತ ಅನಿಸ್ತಾ ಇದೆ ಎಂಬುದಾಗಿ ಹೇಳಿದ್ದಾರೆ ಇನ್ನೊಬ್ರಂತೂ ಈ ತನಿಷಾ ಏನ್ ಮಾಡಿದ್ರು ಜನಕ್ಕೆ ಕಾಣಿಸೋದೇ ಇಲ್ಲ ಅವಳು ಬೇಕು ಬೇಕು ಅಂತಾನೆ ಸಂಗೀತನ ಟ್ರಿಗರ್ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ ಯಾರಾದ್ರೂ ಸಂಗೀತ ಬಗ್ಗೆ ಏನಾದ್ರೂ ಹೇಳಿದ್ರೆ ಒಂದು ಕೆಟ್ಟದಾಗಿ ನಗೋದು ಇದೆಲ್ಲ ಮಾಡ್ತಾಳೆ ಆದ್ರೆ ಜನಕ್ಕೆ ಇದು ಯಾವುದು ಕಾಣಿಸಲ್ಲ ಬರೀ ಸಂಗೀತ ಮಾತ್ರ ಕಾಣಿಸೋದು ಇನ್ನೊಬ್ಬರ ಪ್ರಕಾರ ಲೈವ್ ನೋಡಿ ಮಾತಾಡಿ ಸಂಗೀತ ಹೇಗೆ ಅನ್ನೋದು ಗೊತ್ತಾಗುತ್ತೆ ಬರೀ ಒಂದು ಎಪಿಸೋಡ್ ನೋಡಿದ್ರೆ ಸಂಗೀತ ಬಗ್ಗೆ ನಿಮಗೆ ನೆಗೆಟಿವ್ ತಿಂಕೆ ಬರುತ್ತೆ ಎಂಬುದಾಗಿ ಕಮೆಂಟ್ ಮೂಲಕ ಹೇಳ್ಕೊಂಡಿದ್ದಾರೆ ನಿಮ್ಮ ಪ್ರಕಾರ ಕಾರ್ತಿಕ್ ಸಂಗೀತ ತನಿಷ ಮಧ್ಯೆ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ